ಯಾಕೋ ಏನಾಯ್ತು ಜಾನಕಿ ಅರ್ಥ ಇದ್ದಾಗಿತ್ತು ರಾಮ ನಿನ್ನೆ ಕೇಳ್ತಾ ಇರೋದು ಯಾಕೆ ಜಾನಕಿ ಹೇಳ್ತಾ ಇದ್ಲು ಇಷ್ಟು ದಿನ ನನಗೆ ಕಣ್ಣೀರು ಹಾಕ್ಸಿದ್ಲು ಇವಾಗ ನೋಡಿದ್ರೆ ಕಣ್ಣೀರು ಹಾಕೊಂಡು ಆಡ್ಕ ಆಡ್ತಾ ಇದ್ದಾಳೆ ಅವಳು ಯಾಕೋ ಏನೇನೋ ಹೇಳ್ತಾ ಇದೆಯಾ ಇನ್ನೇನಪ್ಪ ಹೇಳಬೇಕು ನನ್ನ ಮನೆಯವರೆಲ್ಲ ನಂಬಿದ್ರು ಆದರೆ ಹೆಂಡತಿಯಾಗಿ ಅರ್ಥ ಮಾಡ್ಕೋಬೇಕಾಗಿರೋಳು ಅವಳೇ ಆದರೆ ಅವಳೇ ನನ್ನ ನಂಬಲಿಲ್ಲ ಇವಾಗ ನೋಡಿದ್ರೆ ಬಂದು ಚಮ್ಮೆ ಕೇಳೋ ನಾಟಕ ಆಡ್ತಾ ಇದ್ದಾಳೆ ನಾಟಕ ಅಲ್ಲ ರಾಮ ನಿಜ ಜಾನಕಿ ಈಗ ಅವಳ ತಪ್ಪನ್ನ ಅರ್ಥ ಮಾಡ್ಕೊಂಡಿದ್ದಾಳೆ ಕಣೋ ಅದನ್ನ ನೀವು ನಂಬ್ತೀರಾಪ್ಪ ರಾಮ ಜಾನಕಿ ಏನು ಅಂತ ನನಗೆ ಗೊತ್ತು ಕಣೋ ಅವಳು ನೀನು ಹೆಂಡತಿ ಕಣೋ ಅವಳನ್ನ ನೀನೇ ಅರ್ಥ ಮಾಡ್ಕೊಳ್ಳದೇ ಇದ್ರೆ ಹೇಗೋ ಬೇಡಪ್ಪ ಅವಳ ದೃಷ್ಟಿಲಿ ನಾನು ಅಪರಾಧಿ ಆಗೇ ಇದ್ದೀನಿ ಹಾಗೆ ಇದ್ಬಿಡ್ತೀನಿ ಮತ್ತೆ ನನ್ನ ಜೀವನದಲ್ಲಿ ಜಾನಕಿ ಬರೋದು ಬೇಡ ತಪ್ಪು ರಾಮ ಇಂಥ ನಿರ್ಧಾರ ನಿನಗೆ ಶೋಭೆ ಅಲ್ಲ ಇಷ್ಟು ದಿನ ಅವ್ರ ದೃಷ್ಟಿನಲ್ಲಿ ನೀನು ಅಪರಾಧಿ ಆಗಿದ್ದೆ ಆದರೆ ಈಗ ನೀನು ಅವಳಿಗೆ ಶ್ರೀರಾಮ ಅವಳ ತಪ್ಪನ್ನು ಅರ್ಥ ಮಾಡಿಕೊಂಡು ನಿನ್ನ ಹತ್ರ ಕ್ಷಮೆ ಕೇಳಿದಾಳೆ ಅಂದರೆ ಕ್ಷಮಿಸೋದು ರಾಮನ ಗುಣ ನೋಡು ಹಠ ಮಾಡಿ ಚಿಕ್ಕೋನಾಗಬೇಡ ಇಲ್ಲಪ್ಪ ನಾನು ಹಠ ಮಾಡ್ತಿಲ್ಲ ಆದರೆ ನನಗೂ ಸ್ವಾಭಿಮಾನ ಅನ್ನೋದಿದೆ ತಾನೆ ಹೆಂಡತಿ ಮುಂದೆ ಎಂಥದ್ದು ಸ್ವಾಭಿಮಾನ ನೋಡು ರಾಮ ಪಶ್ಚಾತ್ತಾಪಕ್ಕಿಂತ ದೊಡ್ಡ ಪ್ರಾಯಶ್ಚಿತ್ತ ಇನ್ನೊಂದಿಲ್ಲ ಜಾನಕಿ ಅವಳ ತಪ್ಪಿಗೆ ಅವಳು ಪಶ್ಚಾತ್ತಾಪ ಹೊಟ್ಟಿದ್ದಾಳೆ ಅವಳು ಕ್ಷಮಿಸೋದು ನಿನ್ನ ದೊಡ್ಡ ಗುಣ ಗಂಡನಾಗಿ ನಿನ್ನ ಧರ್ಮ ತಪ್ಪನ್ನ ಒಪ್ಪಿಕೊಂಡಾಗ ಒಂದು ಹೆಣ್ಣಿನ ಕಣ್ಣಲ್ಲಿ ನೀರು ಹಾಕ್ಸೋದು ನಮ್ಮ ಸಂಪ್ರದಾಯ ಅಲ್ಲ ಶ್ರೀರಾಮನ ಯಾರ್ದೋ ಮಾತು ಕೇಳಿಕೊಂಡು ಸೀತೆ ಮೇಲೆ ಅನುಮಾನ ಪಟ್ಟ ಅಗ್ನಿ ಪರೀಕ್ಷೆಯಲ್ಲಿ ಅವಳು ಗೆದ್ದು ನಿರಪರಾಧಿ ಅಂತ ತೋರಿಸಿದ್ಲು ಇವಳು ಹಾಗೆ ರಾಮ ಯಾರು ನಿನ್ನನ್ನು ಬೇಡ ಅಂತ ದೂರ ಮಾಡಿದ್ರೋ ಅವ್ರ ಮುಂದೆ ನಿನ್ನನ್ನು ತಪ್ಪಿಲ್ಲ ಅಂತ ಹೇಳೋದಕ್ಕೆ ಮುಂದಾಗಿದ್ದಾರೆ ಆ ದೇವರು ನಿನಗೆ ಕೊಟ್ಟಿರೋ ಧರ್ಮ ಪರೀಕ್ಷೆನ ತಾನು ಎದುರಿಸೋದಕ್ಕೆ ಮುಂದಾಗಿದ್ದಾಳೆ ಅಂಥವಳ ಮನಸ್ಸನ್ನ ನೋಯಿಸ್ಬೇಡ ಕಣ ಮನುಷ್ಯ ಆದನು ತಪ್ಪು ಮಾಡೋದು ಸಹಜ ಆ ತಪ್ಪನ್ನು ಯಾರು ಕ್ಷಮಿಸ್ತಾರೋ ಅವರು ಮನುಷ್ಯ ಆಗೋಕ್ಕೆ ಸಾಧ್ಯ ಇಷ್ಟು ದಿವಸ ನೀನು ರಾಮನಾಗಿದ್ದೀಯ ಇನ್ನು ಮುಂದೇನೋ ರಾಮನಾಗೇ ಇರು ಹೆಣ್ಣನ್ನು ಪರೀಕ್ಷೆ ಮಾಡೋ ಸಾಹಸಕ್ಕೆ ಹೋಗ್ಬೇಡ ರಾಮ ಜಾನಕಿ ತಪ್ಪನ್ನು ಕ್ಷಮಿಸ್ಬಿಡ ಕೋಪನ ಮನಸ್ಸಲ್ಲಿ ಇಟ್ಕೊಂಡು ಗೆದ್ದವರು ಯಾರೂ ಇಲ್ಲ ಕಣೋ ಅವಳು ತಪ್ಪನ್ನು ಅವಳೇ ಅರ್ಥ ಮಾಡ್ಕೊಂಡ ಮೇಲೆ ನೀನು ಯಾಕೋ ಹಠ ಮಾಡ್ತಾ ಇದೆಯಾ ಹೋಗು ಆ ಹುಡುಗಿ ಎಷ್ಟು ನೊಂದ್ಕೊಂಡಿದ್ದಾಳೋ ಏನು ಮನೆ ಹೆಣ್ಮಗಳು ಕಣ್ಣನ್ನು ನಿನ್ನಿಂದ ಇನ್ನೊಂದು ಕೆಲಸ ಮಾಡೋಕ್ಕಾಗತ್ತಾ ಹಾ ಅದೇನು ಹೇಳು ಮಗಳೇ ಮಾಡೋಣ ಆನೇನು ಹಳ್ಳಿ ಅನ್ಸ್ಕೊಂಡಿರೋ ಪ್ರಾಣಿಗೆ ಏನಾದರೂ ಮಾಡಿ ಒಂದು ಗತಿ ಕಾಣಿಸೋಕ್ಕಾಗತ್ತಾ ಅಪ್ಪ ಏನು ಮಾಡ್ಬೇಕ ಹಿಂಗೆ ಹೇಳ್ತೀಯಾ ಅದು ನಮ್ಮ ಮುದ್ದು ಅಳಿಯಂದಿರ್ನ ನಿಮ್ಮ ಯಜಮಾನ್ರನ್ನ ಏ ಹೌದು ಅಪ್ಪ ಅವ್ನು ನನಗೆ ಬೇಡ ಆ ದರಿದ್ರ ನನ್ನ ಜೀವನದಲ್ಲಿ ಇರಬಾರ್ದು ಅಷ್ಟೇ ಯಾಕಮ್ಮ ಮಾಡ್ಬೇಕಾ ಅಳಿಯಂದ್ರೆ ನಿನಗೇನು ಮಾಡಿದ್ರು ಇತ್ತೀಚೆಗೆ ಅವನು ತುಂಬ ಹಾರಾಡ್ತಿದ್ದಾನೆ ಅಪ್ಪ ಇಷ್ಟು ದಿವಸ ಹೇಗೋ ಕುಟ್ಕೊಂಡು ತೆಪ್ಪಗೆ ಬಿದ್ದಿರ್ತಿದ್ದ ಆದ್ರೀಗ ನನ್ನ ವಿಷಯಕ್ಕೆ ಕೈ ಹಾಕ್ತಿದ್ದಾನೆ ಏನೋ ಅಳಿಯಂದಿರ ಅಷ್ಟೆಲ್ಲ ಜೋರಾಗಿದ್ದಾರ ಹೌದು ಅಪ್ಪ
ನನಗೆ ಎಷ್ಟು ಅವಮಾನ ಮಾಡ್ತಾ ಇದ್ದಾನೆ ಗೊತ್ತಾ ನಿಮಗೆ? ಬರ್ತಿರೋ ಕೋಪಕ್ಕೆ ಅವನ ತಲೆ ಮೇಲೆ ಹಾಗೆ ಕಲ್ಲೆತ್ತ ಕಣ ಅನ್ನಿಸ್ತು. ಅಯ್ಯಯ್ಯಯ್ಯೋ, ಹಾಗೆಲ್ಲ ಮಾಡಬೇಡ ಮಗಳೇ. ದುಡುಕಿ ನೀನು ಹೀಗೆಲ್ಲ ಮಾಡಿದ್ರೆ ಆಮೇಲೆ ನಿನ್ನ ಬಾಯಿಗೆ ಮಣ್ಣು ಬೀಳುತ್ತೆ. ಏನಪ್ಪ ಹೇಳ್ತಾ ಇದೀಯಾ? ನಮ್ಮ ಕಾರ್ಯ ಸಾಧನೆಗೆ ಅಳಿಯಂದ್ರೆ ಆಯುಧ. ಆಯುಧನೇ ಮುರಿದು ಹೋಗ್ಬಿಟ್ರೆ ನಾವು ಹೋರಾಡೋದು ಹೇಗೆ, ಯುದ್ಧ ಗೆಲ್ಲೋದು ಹೇಗೆ? ಇವನು ಯಾವ ಸೀಮೆ ಆಯುಧ ಅಪ್ಪ? ಇವನು ನಿಯತ್ ಇಲ್ದಿರೋ ನಾಯಿ. ನಮ್ಮನೆಲೆ ಕುಡ್ಕೊಂಡು ತಿನ್ಕೊಂಡು ಬಿದ್ದಿದ್ದ, ಈಗ ನಮ್ಮ ಮುಂದೇನೆ ಬಾಲ ಬಿಚ್ತಾ ಇದ್ದಾನೆ. ಇರ್ಲಿ ಇರ್ಲಿ ಮಗಳೇ, ಗಂಡ ಅಂದ್ರೆ ಸ್ವಲ್ಪ ತಗ್ಗಿ ಬಗ್ಗಿ ಸುಧಾರಿಸ್ಕೊಂಡು ಹೋಗ್ಬೇಕಲ್ವಾ? ಇಲ್ಲ ಅಪ್ಪ, ಆಗಲ್ಲ. ಇದು ಮಾತ್ರ ನನ್ನಿಂದ ಸಾಧ್ಯ ಇಲ್ಲ. ಈಗ ನೀವು ಅವನ ಕೈ ಕಾಲು ಮುರಿದು ಮೂಲೆಯಲ್ಲಿ ಕೂರ್ಸಕ್ ಆಗುತ್ತಾ ಇಲ್ವಾ ಅಷ್ಟ ಹೇಳಿ ಅಪ್ಪ. ಈಗ ಅಂತದ್ ಏನಮ್ಮ ಮಾಡಿದ್ರು ಅಳಿಯಂದಿರು? ಅದ್ ಯಾರೋ ಅವನ್ ಫ್ರೆಂಡು ಮನೆಗ್ ಬಂದಿದ್ದ. ಅವನ್ ಯಾರೋ ಮುಂದೆ ನನ್ ಬಗ್ಗೆ ಮಾತಾಡ್ತಾನೆ. ಅಷ್ಟೇ ಅಲ್ಲ ಅಪ್ಪ, ಆ ಜಾನ್ಕಿನ ನನ್ ಮುಂದೇನೆ ಅಟ್ಟೆ ಕೇರಿಸ್ತಾನೆ. ಏನೋ, ಆ ಜಾನ್ಕಿ ಮುಂದೆ ನಿನ್ನ ಬೈಕ್ ಬಂದಂಗ ಮಾತಾಡ್ತಾನ? ಹಾ, ಆ ಜಾನ್ಕಿ ಈ ಮನೆ ತಕ್ಕ ಸೊಸೆ ಅಂತೆ. ನಾನು ಈ ಮನೆ ಹಾಳು ಮಾಡಕ್ ಬಂದಿರೋ ದೊಡ್ಡ ವಿಷದ ಸರ್ಪ ಅಂತ ಹೇಳ್ತಾನೆ. ಸರಿಯಾಗಿ ಹೇಳಿದಾಳ ಬಿಡು ಅಪ್ಪ. ಅಂದ್ರೆ ನಮ್ ಪ್ಲಾನ್ ತಿಳ್ಕೊಂಡೆ ಮಾತಾಡ್ತಿದ್ದಾನೆ ಅನ್ಸುತ್ತೆ. ಇಂಥವನು ಬದುಕಿರ್ಬೇಕಾ? ಇದಕ್ಕೆ ಮಾನ ಹೇಳಿದ್ದು, ಬೇರೆ ದಾರಿಲಿ ಹೋಗಿ ಅವನನ್ನ ಸದೆ ಬಡಿಯನ ಅಂತ ಹೇಳ್ದೆ. ನೀನ್ ಕೇಳ್ದೆ ನನ್ ಮಾತು? ಓ ಇಲ್ಲ ಅಪ್ಪ, ಸಿಂಹದ ಗುಂಪಲ್ಲಿ ಸಿಂಹದ ವೇಷ ಹಾಕೊಂಡೇ ಹೋಗಿ ಹೊಡಿಬೇಕು ಅಂತ ಹೇಳ್ದೆ. ಈಗ ನೋಡು ಫಜೀತಿ, ಇವನು ಇಷ್ಟೆಲ್ಲ ಹಾರಾಡ್ತಾನೆ ಅಂತ ನನಗೇನಪ್ಪ ಗೊತ್ತಿತ್ತು? ಅದಕ್ಕೆ ನೋಡು, ಈಗ್ಲೂ ಹೇಳ್ತಾ ಇದ್ದೀನಿ, ನನ್ನ ಮಾತನ್ ಕೇಳು, ಒಳ್ಳೇದಾಗುತ್ತೆ. ಸರಿ ಆಯ್ತು, ಅದೇನು ಹೇಳಿ? ಬಿಟ್ಬಿಡು, ಅವನು ನಿನಗೆ ಬೇಡ. ಬಿಟ್ಬಿಡಮ್ಮ, ಬಿಟ್ಬಿಡು. ಈಗ್ಲೇ ಈ ಕ್ಷಣನೇ ಡೈವರ್ಸ್ಗೆ ಅಪ್ಲೈ ಮಾಡಿಬಿಡು. ಏನಂತ ಮಾತಾಡ್ತಿದ್ದೀರಾ ಅಪ್ಪ? ಈ ಮನೆ ಬಿಟ್ಟು ಹೋಗೋದಿಕ್ಕ ನಾನು ಇಷ್ಟೆಲ್ಲ ಕಷ್ಟಪಟ್ಟಿದ್ದು, ಇದಕ್ಕೇನಾ ನನ್ನ ಜೀವನ ಸರ್ವನಾಶ ಮಾಡಿಕೊಂಡು ನಾನು ಇಲ್ಲಿ ಬಂದು ಸೇರಿದ್ದು? ಗೊತ್ತು ಬಾಳವಿಕ್ಕ, ನೀನಲ್ಲಿ ಸುಖವಾಗಿರಕ್ಕೆ ಸಾಧ್ಯ ಇಲ್ಲ ಅಂದಮೇಲೆ ನೀನು ಯಾಕೆ ಅಲ್ಲಿರಬೇಕು? ಬಂದ್ಬಿಡು ಮಗಳೇ. ಪ್ರತೀಕಾರ ಅಪ್ಪ, ಪ್ರತೀಕಾರ. ನನ್ನ ರಾಜಕೀಯ ಭವಿಷ್ಯನ ಹಾಳು ಮಾಡಿರೋ ಎಲ್ಲರ ಮೇಲೂ ನಾನು ಪ್ರತೀಕಾರ ತೀರಿಸ್ಕೋಬೇಕು ಅಪ್ಪ. ಎಲ್ರು ಇಲ್ಲಿ ವಿಲ ವಿಲ ಅಂತ ಒದ್ದಾಡೋದ್ನ ನಾನು ನನ್ನ ಕಣ್ಣಾರ ನೋಡ್ಬೇಕು ಅಪ್ಪ. ಅದಕ್ಕೋಸ್ಕರ ನೀನ್ ಯಾಕಮ್ಮ ಅಲ್ಲಿರ್ಬೇಕು? ಇಲ್ಲಿ ಬಂದ್ಬಿಡು, ಇಲ್ಲೇ ನಮ್ಮ ಕಾರ್ಯನಿಲಯ ಅಂತ ಅನ್ಸ್ಕೊಂಡು ಇಲ್ಲಿಂದನೇ ಅವ್ರನ್ನ ಸರ್ವನಾಶ ಮಾಡೋಣ, ಏನಂತೀಯ? ಇಷ್ಟು ದಿವಸ ನಾನು ಅಲ್ಲೇ ಅಲ್ವಾ ಇದ್ದಿದ್ದು, ನಿಮ್ ಕೈಲಿ ಏನ್ ಮಾಡಕ್ಕಾಯ್ತು ಅಪ್ಪ? ದೇವಸ್ಥಾನದಲ್ಲಿ ಎಲ್ಲರ ಮುಂದೆ ಅವಮಾನ ಮಾಡಿ ನಮ್ಮನ್ನ ಹೊರಗಾಕಿದ್ರು. ಊರಲ್ಲಿ ನಮ್ಮೇಲೆ ಯಾರಿಗೂ ಗೌರವನ ಇಲ್ದಿರೋ ತರ ಮಾಡಿದ್ರು. ನನ್ಗೆ ಟಿಕೆಟ್ ಸಿಗದಿರೋ ತರ ಆಗೋಯ್ತು. ಇಷ್ಟೆಲ್ಲ ಕಣ್ಮುಂದೆ ನಡೀತಾ ಇದ್ರು, ನೀವ್ ಏನಪ್ಪ ಮಾಡಿದ್ರಿ? ಸುಮ್ನೆ ಟೆನ್ಷನ್ ಮಾಡ್ಕೊಂಡು ಸೋಫಾದ ಮೇಲೆ ಕೂತ್ಕೊಂಡಿದ್ರಿ, ಆದ್ರೆ ನಾನ್ ಪ್ಲಾನ್ ಮಾಡ್ಕೊಂಡು ಈ ಮನೆಗೆ ಬಂದೆ. ಇಲ್ಲಿಗ್ ಬಂದ್ಮೇಲೆ ಎಲ್ಲಾರು ಹೇಗ್ ಆಡಿಸ್ತಾ ಇದ್ದೀನಿ ಅಂತ ನೋಡಿದ್ರಲ್ವಾ? ನಮಗ್ ಮಾಡಿರೋ ಒಂದೊಂದು ಅವಮಾನಕ್ಕೂ ಹೇಗ್ ಪ್ರತೀಕಾರ ತೀರಿಸ್ಕೋತಾ ಇದ್ದೀನಿ ಅಂತ ನಿಮಗ್ ಗೊತ್ತಲ್ವಪ್ಪ? ಇದು ಅಂತ್ಯ ಅಲ್ಲ ಅಪ್ಪ, ಆರಂಭ. ಇವರು ಇನ್ನೂ ಅನುಭವಿಸ್ಬೇಕು, ಈ ಊರ್ ಸಾಕಪ್ಪ ಅಂತ ಓಡೋಗ್ಬೇಕು. ನಾನು ಇಷ್ಟೆಲ್ಲ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ನೀವು ಕೈಲಾಗ್ದಿರೋ ಹೇಳಿ ತರ ಮನೇಲಿ ಬಂದಿರು ಅಂತ ಹೇಳ್ತಾ ಇದ್ದೀರಲ್ಲ ಅಪ್ಪ. ಅಲ್ಲಮ್ಮ, ಅದು ನಾನು ಹೇಳ್ತಿರೋದು ಏನು ಅಂದ್ರೆ, ಅಪ್ಪ ನನಗೆ ನಿಮ್ಮ ಟೊಳ್ಳು ಆಶ್ವಾಸನೆ ಬೇಕಾಗಿಲ್ಲ. ನೀವ್ ಅದೇನ್ ಮಾಡ್ತಿರೋ ಗೊತ್ತಿಲ್ಲ ಅಪ್ಪ, ಈ ಭರತ್ಗೊಂದ್ ಗತಿ ಕಾಣಿಸ್ಬೇಕು ಅಷ್ಟೇ. ಅದು ಮನೇಲಿ ಎಲ್ಲಾರ ಮೇಲೆ ಪರಿಣಾಮ ಬೀರ್ಬೇಕು. ಆಯ್ತು ಮಗಳೇ, ನೀನ್ ಇಷ್ಟ ಹೇಳ್ತೀಯ ಅಂದ್ರೆ ಅದಕ್ಕೂ ಒಂದ್ ದಾರಿ ಮಾಡ್ತೀನಿ ಬಿಡು.
ಹಲೋ ಯಾರು ನೋಡಿ ನೀವು ಯಾರಿಗೋ ಮಿಸ್ ಆಗಿ ಫೋನ್ ಮಾಡಿದ್ರೆ ಅನ್ಕೊಂತೀನಿ ದಯವಿಟ್ಟು ನೀವು ಯಾರು ಅಂತ ಹೇಳ್ತೀರಾ ಇಲ್ಲ ವರ್ದ ನಿಮ್ಮ ಹತ್ರನೇ ಮಾತಾಡಬೇಕು ಅಂತ ಫೋನ್ ಮಾಡಿದ್ದು ಯಾರು ಅಂತ ಗೊತ್ತಾಗಲಿಲ್ಲ ನಾನು ಜಾನ್ಕಿ ನಿಮ್ಮ ಫ್ರೆಂಡ್ ರಾಮ್ ಇದ್ದಾರಲ್ವಾ ಅವರ ಹೆಂಡತಿ ಓ ಇವಾಗ ಗೊತ್ತಾಯ್ತು ಬಿಡಿ ಅದಕ್ಕೆ ರಜಿಯಾ ಅಂತಾನೆ ಹೇಳಿ ಏನು ತೊಂದರೆ ಇಲ್ಲ ವರ್ದಾ ಅವರೇ ನಾನು ರಜಿಯಾ ಅಲ್ಲ ಜಾನ್ಕಿ ಯಾಕತ್ಗೆ ಸುಳ್ಳು ಹೇಳ್ತೀರಾ ಇನ್ನು ಎಷ್ಟು ದಿನ ಅಂತ ಸತ್ಯನ ಮುಚ್ಚಿಡಕಾಗುತ್ತೆ ಹೇಳಿ ಅಂದ್ರೆ ನಿಮಗೆ ನಾನು ರಜಿಯಾ ಅನ್ನೋ ವಿಷಯ ಗೊತ್ತು ಅವತ್ತೆ ರಾಮ್ ನನಗೆ ಎಲ್ಲ ಹೇಳಿದಾನೆ ಹಲೋ ಯಾಕತ್ಗೆ ಗಾಬರಿ ಆಯ್ತಾ ಹೆದರ್ಕೋಬೇಡಿ ನಾನು ಯಾರಿಗೂ ಹೇಳಲ್ಲ ಥ್ಯಾಂಕ್ಸ್ ವರ್ದ ಅವರೇ ಥ್ಯಾಂಕ್ಸ್ ನಾ ನಾವು ನಿಮಗೆ ಹೇಳಬೇಕು ಅದಕ್ಕೆ ಯಾಕೆ ಯಾಕಂದ್ರೆ ಒಂಚೂರು ಅನುಮಾನ ಬರ್ದಂಗೆ ಅಷ್ಟು ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ರಿ ನೋಡಿ ನಿಮ್ಮ ಆಕ್ಟಿಂಗ್ ಸೂಪರ್ ನಿಮ್ಮ ಆಕ್ಟಿಂಗ್ಗೆ ಆಸ್ಕರ್ ಆಸ್ಕರ್ ಅವಾರ್ಡ್ ಕೊಡಬೇಕು ಪ್ಲೀಸ್ ವರ್ದ ಅವರೇ ಮೊದಲೇ ಬೆಂಕಿಲಿ ಸುಟ್ಟು ಸಾಯ್ತಾ ಇದ್ದೀನಿ ಮತ್ತೆ ಸುಡಕ್ಕೆ ಬರಬೇಡಿ ಯಾರ ಅದಕ್ಕೆ ಬೆಂಕಿಲಿ ಸುಟ್ಟು ಸಾಯ್ತಾ ಇರೋದು ನೀವ ನಮ್ಮ ರಾಮಣ್ಣ ಹೋಗ್ಲಿ ಬಿಡಿ ಫೋನ್ ಮಾಡಿದ್ಯಾಕೆ ಆ ವಿಷಯ ಹೇಳಿ ನಾನು ತಪ್ಪು ಮಾಡಿಬಿಟ್ಟೆ ವರ್ದ ರಾಮ್ ಜೊತೆ ನಾನು ತುಂಬ ತಪ್ಪಾಗಿ ನಡ್ಕೊಂಡ್ಬಿಟ್ಟೆ ಏನತ್ಗೆ ನೀವ ಈ ಮಾತು ಹೇಳ್ತಾ ಇರೋದು ನಿಜಾನ ಇದು ನಿಜ ವರ್ದ ನನ್ನ ಪಾಪಿ ನಾನು ಬದುಕಿರಬಾರ್ದು ಅದಕ್ಕೆ ನಿಮಗೊಂದು ವಿಷಯ ಕೇಳಲ ಕೇಳಿ ನೀವು ಮುಸ್ಲಿಂ ಅಂತ ಗೊತ್ತಾದ್ಮೇಲೆ ಧರ್ಮದ ವಿಚಾರವಾಗಿ ನಮ್ಮ ರಾಮ ಯಾವತ್ತಾದರೂ ನಿಮ್ಮ ಜೊತೆ ತಪ್ಪಾಗಿ ನಡ್ಕೊಂಡಿದಾನ ಇಲ್ಲ ಇಲ್ಲ ನೀವು ಮುಸ್ಲಿಂ ಅಂತ ಏನಾದರೂ ಭೇದ ಭಾವ ಮಾಡಿ ನಿಮ್ಮನ್ನು ಮನೆಯಿಂದ ಆಚೆ ಇಟ್ಟಿದಾನ ಇಲ್ಲ ವರ್ದ ಅದೇ ಅಲ್ವಾ ಅದಕ್ಕೆ ಧರ್ಮಕ್ಕೂ ಮೀರಿದ ಪ್ರೇಮ ಅಂದರೆ ನಮ್ಮ ರಾಮ ಮನುಷ್ಯ ಧರ್ಮನ ಪ್ರೀತಿಸೋನೋ ಹೊರತು ಜಾತಿ ಧರ್ಮನ ಅಲ್ಲ ಆತಿಗೆ ಅಂತವನು ಧರ್ಮದ ಹೆಸರಲ್ಲಿ ನಿಮ್ಮ ತಂದೆಗೆ ಚುಚ್ಚುತ್ತಾನ ಇದನ್ನು ಹೇಗತ್ಗೆ ನಂಬೋದ್ರಿ ಧರ್ಮಕ್ಕೋಸ್ಕರ ಕಿತ್ತಾಡ್ ಸಾಯ್ತಾ ಇರೋ ಜನಗಳ ಮಧ್ಯ ನಿಜವಾದ ಧರ್ಮ ಅಂದರೆ ಏನು ಅಂತ ತೋರಿಸ್ಕೊಡಕ್ಕೆ ನಿಂತಿರೋನು ನಮ್ಮ ರಾಮ ಆತಿಗೆ ಅವನು ಯಾವತ್ತೂ ತಪ್ಪು ಮಾಡಲ್ಲ ತಪ್ಪು ಮಾಡೋಕ್ಕೂ ಸಾಧ್ಯನೂ ಇಲ್ಲ ಅಂತವನ ಮೇಲೆ ನೀವು ಹೇಗೆ ಅನುಮಾನ ಪಟ್ರಿ ಅದಕ್ಕೆ ಪ್ಲೀಸ್ ವರ್ದ ಮತ್ತೆ ಏನು ಹೇಳಬೇಡಿ ನಾನು ತಪ್ಪು ಮಾಡಿದ್ದೀನಿ ನನ್ನ ಪಾಪಿ ಅಷ್ಟೇ ಒಂದೇ ಒಂದ್ಸಲ ರಾಮ್ ಹತ್ರ ನನ್ನ ಕ್ಷಮಿಸೋದಕ್ಕೆ ಹೇಳಿ ವರ್ದ ಬೇಕಿದ್ರೆ ನಾನು ನಿಮ್ಮ ಕಾಲು ಹಿಡ್ಕೋತೀನಿ ನೋಡಿ ರಾಮ ಬೇರೆಯವ್ರ ಥರ ಅಲ್ಲ ನಿಮ್ಮ ಯಾವತ್ತೋ ಕ್ಷಮಿಸಿದಾನೆ ಇಲ್ಲ ವರ್ದ ರಾಮ್ಗೆ ನನ್ನ ಮೇಲಿನ ಕೋಪ ಇನ್ನೂ ಹಾಗೆ ಇದೆ ನಾನು ಎಷ್ಟು ಬೇಡ್ಕೊಂಡ್ರು ನನ್ನ ಮೇಲೆ ಬೇಜಾರಾಗಿದ್ದಾರೆ ನನ್ನ ಮುಖ ನೋಡೋಕ್ಕೂ ಇಷ್ಟಪಡ್ತಿಲ್ಲ ಮನೆ ಬಿಟ್ಟು ಹೋಗು ಅಂತ ಹೇಳ್ತಿದ್ದಾರೆ ಏನದಕ್ಕೆ ಹೇಳ್ತಾ ಇದ್ದೀರಿ ರಾಮ ನಿಮ್ಮನ್ನ ಮನೆ ಬಿಟ್ಟು ಹೋಗು ಅನ್ನ ಹೌದು ವರ್ದ ಸಾಧ್ಯನೇ ಇಲ್ಲ ಅದಕ್ಕೆ ನಾನಿದನ್ನು ನಂಬಲ್ಲ ನಂಬಲೇಬೇಕು ವರ್ದ ಯಾಕಂದ್ರೆ ನಾನು ಅವ್ರ ಮನಸ್ಸಿಗೆ ಅಷ್ಟೊಂದು ನೋವು ಕೊಟ್ಟಿದ್ದೀನಿ ಅವ್ರ ಕಣ್ಣಲ್ಲಿ ನೀರು ತರಿಸಿದ್ದೀನಿ ಗೋಳಾಡಿಸಿದ್ದೀನಿ ವರ್ದ ನನಗೀಗ ಅವ್ರ ಬೆಲೆ ಏನು ಅಂತ ಗೊತ್ತಾಗಿದೆ ಅಂಥವ್ರ ಮೇಲೆ ಅನುಮಾನ ಪಟ್ಟಿದ್ದಕ್ಕೆ ಪ್ರಾಯಶ್ಚಿತ್ವಾಗಿ ಅವ್ರ ಮನೆಯಲ್ಲಿ ಒಂದು ಮೂಲೆಯಲ್ಲಿ ಜಾಗ ಕೊಟ್ಟರು ಪರವಾಗಿಲ್ಲ ಅವ್ರ ಮುಖ ನೋಡಿಕೊಂಡು ಸಂತೋಷವಾಗಿರ್ತೀನಿ ವರ್ದ
ಮನೆ ಬಿಟ್ಟು ಅವರಿಂದ ದೂರ ಹೋಗಿ ಬದುಕೋ ಶಕ್ತಿ ನನಗೆ ಇಲ್ಲ ಅವರು ಇಲ್ಲ ಅಂದ್ರೆ ನಾನು ಖಂಡಿತ ಸತ್ತು ಹೋಗ್ಬಿಡ್ತೀನಿ ವರ್ಧಾ ತೂ ಬಿಡ್ತು ಅನ್ನಿ ಅದಕ್ಕೆ ಯಾಕೆ ಅಂತ ಮಾತೆಲ್ಲ ಮಾತಾಡ್ತೀರಾ ಇಲ್ಲ ವರ್ಧಾ ನನ್ನ ತಪ್ಪಿಗೆ ನಾನು ಪ್ರಾಯಶ್ಚಿತ ಮಾಡ್ಕೊಳ್ಳಬೇಕು ರಾಮ್ ಕ್ಷಮಿಸಲಿಲ್ಲ ಅಂದ್ರೆ ನನಗೆ ಸಾವು ಒಂದೇ ದಾರಿ ನೋಡಿ ಸುಮ್ಮನೆ ಏನೇನೋ ಮಾತಾಡಬೇಡಿ ಸಾಯೋ ಅಂತ ತಪ್ಪು ನೀವೇನು ಮಾಡಿಲ್ಲ ಅದಕ್ಕೆ ರಾಮ್ ಜೊತೆ ನಾನು ಮಾತಾಡ್ತೀನಿ ನಮ್ಮ ರಾಮ ಯಾವುದು ಮನಸಲ್ಲಿ ಇಟ್ಕೊಳ್ಳಲ್ಲ ಏನೋ ಕೋಪದಲ್ಲಿ ಆ ತರ ಹೇಳಿರಬಹುದು ಅಷ್ಟೇ ನಾನು ಇದೀನಿ ನೀವು ಧೈರ್ಯವಾಗಿರಿ ರಾಮ್ ಹತ್ರ ನಾನು ಮಾತಾಡ್ತೀನಿ ಥ್ಯಾಂಕ್ಸ್ ವರ್ಧಾ ಏನೋ ಮಾತಾಡಬೇಕು ಅಂತ ಹೇಳಿದೆ ಏನು ಮಾತಾಡದೆ ಸುಮ್ಮನೆ ನಿಂತಿದೀಯಲ್ಲಮ್ಮ ಎಲ್ಲರೂ ಬರಲಿ ಆಮೇಲೆ ಹೇಳ್ತೀನಿ ಎಲ್ಲರೂ ಬಂದೈತಲ್ಲ ಅತ್ತೆ ಏನು ಹೇಳಿ ನಿನ್ನ ಮಗ ಸೊಸೆಯಲ್ಲಿ ರಾಮ ರಾಮ ಬಾರೋ ಇಲ್ಲಿ ಎಲ್ಲರೂ ಬಂದಾಯ್ತಲ್ವಾ ಅಜ್ಜಿ ಭರತ್ ಎಲ್ಲೂ ಕಾಣಿಸ್ತಿಲ್ಲ ಅವನ ಯಾಕೆ ಇಂತ ಹೊತ್ತಲ್ಲಿ ಅವನು ಇದ್ರೂ ಒಂದೇ ಇಲ್ದಿದ್ರೂ ಒಂದೇ ಎಲ್ಲಿ ಕುಡ್ಕೊಂಡು ಬಿದ್ದಿರ್ತಾನೋ ಏನೋ ಅತ್ತೆ ನಿಮ್ಮ ವಿಷಯ ಏನಂತ ಹೇಳಿ ನೋಡಿ ನಾಳೆ ಶ್ರೀರಾಮ ನವಮಿ ಎಲ್ಲರಿಗೂ ಗೊತ್ತು ತಾನೆ ದುಷ್ಟರ ಸಂಹಾರಕ್ಕಾಗಿ ವಿಷ್ಣು ಏಳನೇ ಅವತಾರವಾಗಿ ರಾಮನಾಗಿ ಕೌಸಲ್ಯ ಪುತ್ರನಾಗಿ ಹುಟ್ಟು ಬಂದ ಇಷ್ಟು ದಿನ ನಮ್ಮ ರಾಮನ ಮೇಲೆ ಇದ್ದ ಕೆಟ್ಟ ದೃಷ್ಟಿ ಕೊನೆಯಾಗಿ ಎಲ್ಲದಕ್ಕೂ ಮುಕ್ತಿ ಅಂತ ಸಿಗ್ತಾ ಇದೆ ಇದಕ್ಕೆಲ್ಲ ಆ ಶ್ರೀರಾಮನ ದಯೆನೇ ಕಾರಣ ನಿಜ ಅತ್ತೆ ನಮ್ಮ ರಾಮನ ಸಂಕಷ್ಟಕ್ಕೆ ಶ್ರೀರಾಮ ಮುಕ್ತಿ ಕೊಟ್ಟುಬಿಟ್ಟ ಅದಕ್ಕೆ ನಾಳೆ ನಾವೆಲ್ಲರೂ ಶ್ರೀರಾಮನ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡ್ಬರೋಣ ಏನಂತೀರಾ ಇದರಲ್ಲಿ ಕೇಳೋದು ಏನಿದೆ ಅಮ್ಮ ಆಗಲೇ ನಾವೆಲ್ಲ ಒಪ್ಪಿಗೆ ಕೊಟ್ಟಾಯ್ತಲ್ಲ ಜಾನಕಿ ಇದಕ್ಕೆ ನಿನ್ನ ಒಪ್ಪಿಗೆ ಇದೆ ಅಲ್ವಾ ಹಾ ಅಜ್ಜಿ ನಾನು ಬರ್ತೀನಿ